ಹಾಯ್, ನಮಸ್ತೆ ಎಲ್ಲರಿಗೂ. MSE ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ನಾಟಿ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ರೀತಿ ನಮ್ಮನೇಲಿ ಮಾಡ್ತೀವಿ ಅಂತ ನೋಡೋಣ. ನಾನು ಮೊದಲಿಗೆ 1 ಕೆಜಿಯಷ್ಟು ಚಿಕನನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಮಾಡೋದಕ್ಕೆ ಮಸಾಲೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ಉದ್ದವಾಗಿ ಕಟ್ ಮಾಡಿರೋಂಥ 6 ಈರುಳ್ಳಿ ಗೆಡ್ಡೆನ ಹಾಕ್ಕೊಂಡಿದ್ದೀನಿ, ಉದ್ದವಾಗಿ ಕಟ್ ಮಾಡಿರೋಂಥ 2 ಮೀಡಿಯಂ ಸೈಜು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, ಬಿಡಿಸಿಟ್ಕೊಂಡಿರೋಂಥ 4 ಬೆಳ್ಳುಳ್ಳಿ ಗೆಡ್ಡೆ, ಹಾಗೆ 2 ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಇಂಚು ಚಕ್ಕೆನ ಮುರಿದು ಹಾಕ್ಕೊಂಡಿದ್ದೀನಿ, 4 ಲವಂಗ, 2 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಒಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 10 ರಿಂದ 11 ಕಾಳುಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇದೆಲ್ಲ ಹಾಕಾದಮೇಲೆ ನೀರು ಹಾಕ್ಕೊಳ್ದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈರುಳ್ಳಿ ಟೊಮೊಟೊದೊಳಗೆ ನೀರಿನಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಇಲ್ಲ ನಾನು. ಈಗ ಮಸಾಲೆನ ನಯಸ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ 1/2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡಾದಮೇಲೆ ಅದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪನ್ನೆಲ್ಲ ಹಾಕ್ಕೊಂಡಾದಮೇಲೆ ಚಿಕನನ್ನು ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನು ಉಪ್ಪು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಟ್ಟು 1-2 ಮಿನಿಟ್ಸ್ ಸ್ವಲ್ಪ ಕಂದಿಸ್ಕೊಳ್ತಾ ಇದ್ದೀನಿ. ಈಗ 2 ಮಿನಿಟ್ಸು ಚಿಕನನ್ನು ಈ ರೀತಿಯಾಗಿ ಕಂದಿಸ್ಕೊಂಡಿದ್ದೀನಿ. ಹೀಗೆ ಎಣ್ಣೆ ಜೊತೆಗೆ ಚೆನ್ನಾಗಿ ಬೆರೆತ್ಬಿಟ್ಟು ಅದರೊಳಗಿರೋಂಥ ನೀರಿನಂಶ ಬಿಟ್ಕೊಂಡ್ಮೇಲೆ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕಂದಿದೆ, ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಾರಲ್ಲಿ ಅಂಟಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಾದಮೇಲೆ ನೀರು ಹಾಕ್ಕೊಳ್ದೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಜೊತೆಗೆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತಟ್ಟೆ ಮುಚ್ಚಿಬಿಟ್ಟು 1-10 ಮಿನಿಟ್ಸು ಸಣ್ಣ ಉರಿಯಲ್ಲಿ ಕಂದಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಕಂದಿಸ್ಕೊಳ್ಳೋದ್ರಿಂದ ಈ ಮಾಡೋವಂಥ ರೆಸಿಪಿ ತಳ ಹಿಡಿದೇನೆ ಚಿಕನ್ ಎಲ್ಲ ಕ್ಲೀನಾಗಿ ಬೆಂದ್ಬಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಯಾವುದೇ ರೀತಿಯಂಥ ಧನಿಯಾ ಪುಡಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಗರಂ ಮಸಾಲ ಯಾವುದೇ ರೀತಿ ಪೌಡ್ರನ್ನ ಹಾಕ್ಕೊಂಡಿಲ್ಲ. ಮತ್ತು ಇದಕ್ಕೆ ನಾನು ಕೊಬ್ಬರಿನೂ ಕೂಡ ಹಾಕ್ಕೊಂಡಿಲ್ಲ, ಹಾಗೇ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಮಾಡಿರೋಂಥ ರೆಸಿಪಿ ಇದು. ಈ ರೆಸಿಪಿನ ತುಂಬ ಫಾಸ್ಟಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು. 10 ರಿಂದ 15 ಮಿನಿಟ್ಸು ಚೆನ್ನಾಗಿ ಕಂದಿಸ್ಕೊಂಡಾದಮೇಲೆ ಚಿಕನೆಲ್ಲ ಈ ರೀತಿಯಾಗಿ ಬೆಂದಿದೆ. ಚಿಕನೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಅದರೊಳಗಿರೋಂಥ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಚಾಪ್ಸು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಟ್ರೆ ಅಂದರೆ ಮಕ್ಕಳಿಗಲ್ದೇ ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರಿಗೂ ತುಂಬ ಇಷ್ಟ ಆಗಿರೋ ರೀತಿಯಲ್ಲಿ ಮಾಡಿರೋಂಥ ಈ ಚಿಕನ್ ಚಾಪ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಚಿಕನ್ ಚಾಪ್ಸ್ ಜೊತೆಗೆ ದೋಸೆ ಆಗಿರ್ಬೋದು, ಚಪಾತಿ, ಪೂರಿ, ರೊಟ್ಟಿ ಇದ್ರ ಜೊತೆಗೆಲ್ಲದು ತುಂಬ ಚೆನ್ನಾಗಿರುತ್ತೆ. ಅನ್ನ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ನಾ ಈ ರೆಸಿಪಿನ ಅನ್ನ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.